ब्यूटीफुल। ಇದು ಮೇನ್ ಎಂಟ್ರೆನ್ಸ್ ಇದೆ ಜಿಂಕೆ ಪಾರ್ಕ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾವು ಒಳಗಡೆ ಹೋಗ್ತಾ ಇದೀವಿ ಜಿಂಕೆ ಪಾರ್ಕ್ ವೆಲ್ಕಮ್ ಟು ಜಿಂಕೆ ಪಾರ್ಕ್ ನೋಡಿ ಎಂಟ್ರೆನ್ಸ್ ಆ ಕೂಡಲೇ ಇಲ್ಲಿ ಜಿಂಕೆ ಪಾರ್ಕ್ ನಲ್ಲಿ ನೀವು ನೋಡಬಹುದು ಎಷ್ಟು ಸುಂದರವಾದ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಸ್ವಾಗತ ಡಾಕ್ಟರ್ ರಾಜಕುಮಾರ್ ಮಕ್ಕಳ ಉದ್ಯಾನವನ ನೋಡಿ ಎರಡು ಕಡೆ ಈ ತರ ಒಂದು ಸ್ಟ್ಯಾಚು ಇದೆ ಇಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಸ್ಟ್ಯಾಚು ನೋಡಿ ಈ ಪಾರ್ಕಿನ ಸುತ್ತಮುತ್ತಲಿನ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ ಸುಂದರವಾಗಿ ಮೇಂಟೇನ್ ಮಾಡಿದ್ದಾರೆ ವೀಕ್ಷಕರೇ ಈ ಪಾರ್ಕ್ನಲ್ಲಿ ಮಕ್ಕಳು ಎಲ್ಲರೂ ಬಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಚಾಮರಾಜಪೇಟೆಗೆ ಬಂದರೆ ಈ ಪಾರ್ಕಿಗೆ ಖಂಡಿತವಾಗಿ ವಿಸಿಟ್ ಮಾಡಿ ನೋಡಿ ಎಷ್ಟು ಸಕತ್ತಾಗಿ ಮಾಡಿದ್ದಾರೆ ಇಲ್ಲಿ ಅಲ್ಲಲ್ಲಿ ಚೇರ್ಗಳಿದ್ದಾವೆ ಕುತ್ಕೊಬೋದು ನೋಡಿ ಏನಾದರೂ ಕಸ ಗಿಸ ತಂದಿದ್ದೀರ ಬಾಟ್ಲು ಬಿಟ್ಟು ಇಲ್ಲಿ ದಯವಿಟ್ಟು ಇಲ್ಲಿ ಹಾಕಿ ಡಸ್ಟ್ಬಿನ್ಗಳ ವ್ಯವಸ್ಥೆ ಕೂಡ ಇದೆ ಬ್ಯೂಟಿಫುಲ್ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಹೊಸ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬಂದಿರೋದು ಚಾಮರಾಜಪೇಟೆನಲ್ಲಿರುವಂಥ ಜಿಂಕೆ ಪಾರ್ಕ್ ವೀಕ್ಷಕರ ನೀವು ಫ್ಯಾಮಿಲಿ ಸಮೇತ ಇಲ್ಲಿ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ತುಂಬಾ ಸುಂದರವಾದ ಪಾರ್ಕ್ ಇದು ನೋಡ್ತಾ ಇದ್ದೀರಾ ನೀವು ಸುತ್ತಮುತ್ತಲಿನ ಏರಿಯಾ ನೀವು ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ ಪಾರ್ಕ್ ಚಾಮರಾಜಪೇಟೆಗೆ ನೀವೇನಾದರೂ ಬಂದರೆ ಖಂಡಿತವಾಗಿ ಈ ಪಾರ್ಕಿಗೆ ಬನ್ನಿ ಇನ್ನು ಮುಂದೆ ಯಾವ ಥರ ಇದೆ ಅನ್ನೋದು ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ ಒಳ್ಳೆ ವ್ಯವಸ್ಥೆ ಇದೆ ಮಕ್ಕಳಿಗೆ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಆಟದ ವ್ಯವಸ್ಥೆ ಯಾವ ಥರ ಇದೆ ಅದಕ್ಕಿಂತ ಮುಂಚೆ ಈ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನಿಗೂ ಕೂಡ ಕ್ಲಿಕ್ ಮಾಡಿ ನಮ್ಮ ಬರುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ ನೋಡಿ ಎಲ್ಲೆಲ್ಲಿ ಯಾವ್ಯಾವ ಏರಿಯಾನಲ್ಲಿ ಏನೇನಿದೆ ಅಂತ ನಾವು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಮ್ಮ ಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ ನೋಡಿ ಇದು ಮಕ್ಕಳಿಗೆ ಆಟ ಆಡೋಕ್ಕೆ ವ್ಯವಸ್ಥೆ ಅದು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ವೀಕ್ಷಕರೇ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಬನ್ನಿ ನಾವು ಒಳಗಡೆ ಹೋಗೋಣ ಅಲ್ಲಿ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ತುಂಬ ದೊಡ್ಡದಿದೆ ಇದು ಪಾರ್ಕ್ ನೋಡಿ ಸಖತ್ತಾಗಿದೆ ನಾಲ್ಕು ಗಂಟೆಗೆ ಈ ಪಾರ್ಕ್ ಓಪನ್ ಆಗುತ್ತೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ ನಮ್ಮ ಮಕ್ಕಳ ಜೊತೆಗೆ ಬಂದು ನೀವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೋಡಿ ಮಕ್ಕಳು ಇಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ನೀವು ಪರಿಚಯ ಮಾಡಿಕೊಡಪ್ಪ ನಿನ್ನ ಹೆಸರು ಹಾಂ ನೋಡಿ ಇವನು ವಿಷ್ಣು ನೀನು ಹಾಂ ಮನು ನೀನು ಪುಟ್ಟ ಅಶ್ವಿನಿ ನೀನು ಏನ ವೃತ್ತಿ ಧೃತಿ ಇಲ್ಲೇ ಇರೋದಾ ನೀವೆಲ್ಲರೂ ದಿನ ಬರ್ತೀರಾ ಹೆಂಗಿದೆ ಪಾರ್ಕ್ ಚೆನ್ನಾಗಿದೆಯಾ ಓಕೆ ಓಕೆ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ನೋಡಿ ಇಲ್ಲೇ ಇರೋದಂತೆ ಅವರು ದಿನ ಬರ್ತಾರಂತೆ ಸ
ಚೆನ್ನಾಗಿದೆ ವೀಕ್ಷಕರೆ. ಈ ಕಡೆ ನೋಡ್ಬೋದು, ಈ ಕಡೆ ಜನರು ಆಡ್ತಾ ಇದ್ದಾರೆ. ಸುತ್ತಮುತ್ತ ಏನೇನಿದೆ ಅನ್ನೋದಿಲ್ಲಿ ನೋಡ್ತಾ ಇದ್ದೀರ ನೋಡಿ, ಸುತ್ತಮುತ್ತ ಅಂದರೆ ಹಿಂದ್ಗಡೆನೂ ಕೂಡ ನೋಡ್ಬೋದು ನೋಡಿ. ಈ ಕಡೆ ಕೂಡ ಆಡ್ತಾ ಇದ್ದಾರೆ. ವೀಕ್ಷಕ ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆ ಇದೆ. ಇನ್ನು ಈಗ ತಾನೇ ಓಪನ್ ಆಗಿದೆ ಪಾರ್ಕ್, ಯಾರೂ ಬಂದಿಲ್ಲ. ನೋಡಿ ಎಲ್ಲ ಚೆನ್ನಾಗಿ ವ್ಯವಸ್ಥೆಗಳಿದೆ ಇಲ್ಲಿ ಆಟ ಆಡಲು ಮಕ್ಕಳಿಗೆ. ಬನ್ನಿ ಒಳಗಡೆ ಹೋಗಿ. ತುಂಬ ಖುಷಿಯಿಂದ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಬನ್ನಿ ಮಕ್ಕಳು ಎಂಜಾಯ್ ಮಾಡಿದ್ವಿ. ನಾವು ಮುಂದೆ ಹೋಗೋಣ, ಇಲ್ಲಿ ಪಾರ್ಕ್ನಲ್ಲಿ ಏನೇನಿದೆ ಅನ್ನೋದು ನೋಡೋಣ, ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ಖಂಡಿತ ವಿಸಿಟ್ ಬಾಯ್. ಹಾಂ ಕೆರೆ ಹೋಗೋಣ ಅತ್ತೆ, ನೋಡ್ಕೊಂಬರ್ತೀನಿ ಪಾರ್ಕ್, ಆಮೇಲೆ ಹೋಗೋಣ. ಹಾಂ ಓಕೆ ಅಮ್ಮ, ಓಕೆ ಓಕೆ. ಅಯ್ಯ ಮಕ್ಕಳು ಕೆರೆ ಇದೆ, ಚೆನ್ನಾಗಿದೆ, ತೋರಿಸ್ತೀನಿ ಅಂತಿದ್ದಾರೆ. ಅದಕ್ಕೆ ಮೊದಲೇ ಈ ಪಾರ್ಕ್ ನೋಡ್ತೀನಿ, ನೋಡಾದಮೇಲೆ ಆಮೇಲೆ ಕೆರೆ ನೋಡೋಕೆ ಹೋಗೋಣ. ಬನ್ನಿ ಇನ್ನು ಮುಂದೆ ಯಾವ ಥರ ಇದೆ ಇದು ಪಾರ್ಕ್ ಅನ್ನೋದು ನೋಡೋಣ. ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ ಟ್ರೈನು, ಇಲ್ಲಾಂದರೆ ಅದು ಇಡೀ ಪಾರ್ಕಿಗೆ ರೌಂಡ್ ಹೊಡೆಯುತ್ತೆ. ಇದು ರೌಂಡ್ ಹೊಡಿ ತೋರಿಸೋದು ಪಾರ್ಕ್ ಎಲ್ಲ. ಅದು ಟೆಕ್ನಿಕಲ್ ಪ್ರಾಬ್ಲಮಿಂದ ಈ ಟ್ರೈನಿಗೆ ಸದ್ಯಕ್ಕೆ ಸ್ಟಾಪ್ ಆಗಿದೆ. ವೀಕ್ಷಕರ ಇಲ್ಲಿ ನಾನು ಹಿಂದೆ ನೋಡ್ಬೋದು, ಎಷ್ಟು ಸುಂದರವಾದ ಒಂದು ವ್ಯೂ ಇದೆ ನೋಡಿ. ಮೈನಸ್ ಮಾತ್ರ ಇದೆ ನೋಡಿ. ಏನು ಮಾಡ್ತಿರೋದು ಇಲ್ಲಿ, ಯಾವ ಯೋಗ ಸಮಿತಿ ಅಂತ ಬೋರ್ಡ್ ಹಾಕಿದ್ರು. ನೋಡಿ ನನ್ನ ಹಿಂದೆ ಯಾವ ಥರ ಇದೆ ಜಿಂಕೆ ಪಾರ್ಕಿನ ದೃಶ್ಯಗಳು ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾಗಿದೆ ಈ ಪಾರ್ಕ್. ಇನ್ನೂ ಬೇಜಾನಿದೆ ನೋಡೋದು. ಬನ್ನಿ ಫಸ್ಟಿಗೆ ಇಲ್ಲಿ ನೋಡ್ಕೊಂಡು ಹೋಗೋಣ ಏನೇನಿದೆ ಅನ್ನೋದು. ಮುಂದೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ನೋಡೋಣ ಬನ್ನಿ. ಡೈನೋಸರ್ಗಳಿದೆ ನೋಡಿ. ನೋಡಿ ಇನ್ನೂ ಅಲ್ಲಿ ಮೇಲೆ ಹೋದರೆ ಒಳ್ಳೆ ವ್ಯೂ ಇದೆ ಅಂತೆ, ಲೇಕ್ ಇದೆ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಇದೆ ಒಂದು ವ್ಯೂ. ಸುಂದರವಾದ ಗಿಡ ಮರಗಳ ಮಧ್ಯದಲ್ಲಿ ಒಂದು ಸುಂದರವಾದ ಡೈನೋಸರ್ಗಳ ವಿಗ್ರಹಗಳು, ಶಿಲ್ಪಗಳು ಥರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಈ ಥರ ನೋಡ್ತಾ ಇದ್ದರೆ. ಒಳ್ಳೆ ವ್ಯೂ. ಶುಗರ್ ಎಷ್ಟು ಸುಂದರವಾಗಿ ಇದೆ ಒಂದು ವ್ಯೂ. ಸುಂದರವಾದ ಡೈನೋಸರ್ಗಳು ಹೆಂಗಿದೆ ನೋಡಿ. ನೋಡಿ ನನಗೆ ಕಷ್ಟ ಬರ್ತಾ ಇದೆ ಹಿಂದ್ಗಡೆ ಡೈನೋಸರ್ ಕಾಣ್ತಾ ಇದೆಯಾ.
ಬನ್ನಿ ನೋಡೋಣ ಮುಂದೆ ಹೋಗೋಣ ನೋಡಿ. ನಾನು ಹಿಂದ್ಗಡೆ ಡೈನೋಸರ್ ಹೆಂಗೆ ಬಾಯಿ ಬಿಟ್ಟಿದೆ, ಡೈನೋಸರಿಗೆ ಹಲ್ಲುಗಳು ಹೆಂಗಿದಾವೆ ಎದುರಿಗೆ ಆಗ್ತಾ ಇದೆ ನೋಡಿ. ಚೆನ್ನಾಗಿದೆ ವೀಕ್ಷ. ಬನ್ನಿ ಮುಂದೆ ಕೆರೆ ಇದೆ ಅಂತ ಹೇಳ್ತಾ ಇದ್ದಾರೆ, ಕೆರೆ ಇದು ಕೂಡ ಆನಂದ ತಗೊಳೋಣ. ಹೋಗೋಣ ಮೇಲ್ಗಡೆ, ಮೇಲ್ಗಡೆ ಹೋಗಿ ಕೆರೆ ನೋಡ್ಕೊಂಬರೋಣ. ಸ್ಮಾಲ್ ಟ್ರೆಕ್ಕಿಂಗ್, ಸ್ವಲ್ಪ ಮೆಟ್ಲು ಹತ್ಬಿಟ್ರೆ ಕೆರೆ ಹತ್ರ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಯಾವ ಥರ ಐತೆ ನೋಡಿ. ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ಹಿಂದ್ಗಡೆ ಕೆರೆ ಇದೆ ಅಂತೆ, ಎಲ್ಲ ನೋಡ್ಕೊಂಬರ್ತಾ ಇದ್ದಾರೆ. ಬನ್ನಿ ನಾವು ಹೋಗೋಣ ನೋಡೋಣ ಕೆರೆ ಯಾವ ಥರ ಇದೆ ಅಂತ. ನೋಡಿ ಕಾಡಿನಂಥ ಫೀಲ್ ಇಲ್ಲಿ ಬಂದರೆ, ಕಾಡು ಥರ ಇದೆ ಸುತ್ತಮುತ್ತ ನೋಡಿ. ಯಾರೊಬ್ಬರು ನನಗೆ ಹೇಳಿದ್ರು ಹಾವುಗಳಿರ್ತವೆ ಹುಷಾರಾಗಿ ಹೋಗಿ, ಇಲ್ಲಿ ಹಾವುಗಳಿದಾವೆ ಅಂತ ಹೇಳ್ತಾರೆ. ಇದೆ ಅಂತ ಗೊತ್ತಿಲ್ಲ ಹಾವುಗಳು, ಬಟ್ ಒಂಥರ ಇಲ್ಲಿಂದ ಒಳ್ಳೆಯ ವ್ಯೂ ನೋಡ್ಬೋದು ನೀವು. ಅಲ್ಲ ವೀಕ್ಷಕರೇ, ಒಂಥರ ಬೆಟ್ಟದ ಮೇಲಿಂದ ಕಾಡಿನ ದೃಶ್ಯ ನೋಡ್ದಂಗಿದೆ ನೋಡಿ. ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ವ್ಯೂ ನೋಡ್ತಾ ಇದ್ದೀರಲ್ಲ, ಸೂಪರಾಗಿದೆ ವೀಕ್ಷಕರೇ. ಫೈನ್ ಗ್ರೀನರಿ ಮಾತ್ರ ಸಖತ್ತಾಗಿದೆ ವೀಕ್ಷಕರೇ. ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿಂದ, ಗಿಡಗಳು ಎಲ್ಲ ಮನೆ. ವೀಕ್ಷಕರೇ ಮುಂದೆ ಹೋಗೋಣ ನೋಡೋಣ ಯಾವ ಥರ ಇದೆ ಅನ್ನೋದು. ನೋಡಿ ಸಿಕ್ಕಾಪಟ್ಟೆ ಗಿಡಗಳು ಬೆಳೆದಿದ್ದಾವೆ, ಬಟ್ ಎಲ್ಲರೂ ಹೇಳಿದ್ರು ಹಾವುಗಳು ಇರ್ತವೆ ಹುಷಾರಾಗಿ ಹೋಗಿ ಅಂತ. ನಾವೀಗ ಲೇಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಒಂಥರ ಫಾಲ್ಸ್ ಥರ ಇದು ಮಾಡಿದ್ರು, ಈಗ ಮಳೆ ಇರೋದ ಕಾರಣ ಇಲ್ಲಿಂದ ನೀರು ಹಾಕಿ ಮೊದಲು ಇದು ಫಾಲ್ಸ್ ಥರ ಮಾಡ್ತಾಯಿದ್ರು ಅಂತ. ಇಲ್ಲಿ ಇಲ್ಲಿಂದ ನೀರು ಹರಿತಾ ಇತ್ತು ಮೇಲ್ಗಡೆಯಿಂದ ನೋಡಿ. ಕೆರೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ಕೆರೆ. ಹೋಗೋಣ ಬನ್ನಿ ಕೆರೆ ಹತ್ರ ಹೋಗಿ ನೋಡೋಣ. ಕೆಳಗಡೆ ಮೆಟ್ಲಿದೆ ಅಂತೆ, ಅಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾರೆ. ನೋಡೋಣ ಬನ್ನಿ. ಪ್ರದೇಶಪ್ಪ ಈ ಕೆರೆಯ ಒಂದು ಸುಂದರವಾದ ಇದೊಂದು ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀರ, ಯಾವ ಥರ ವ್ಯೂ ಇದೆ ಅಂತ ಸುತ್ತಮುತ್ತಲಿನ ನೋಡ್ತಾ ಇದ್ದೀರ ನೀವು. ನೋಡಿ 360 ಡಿಗ್ರಿ ಯಾವ ಥರ ಇದೆ ವ್ಯೂ ಅನ್ನೋದಿಲ್ಲಿ. ಬ್ಯೂಟಿಫುಲ್ ವ್ಯೂ, ಬನ್ನಿ ಕೆಳಗಡೆ ಹೋಗೋಣ. ನೋಡಿ ವೀಕ್ಷಕರ, ಇದೊಂದು ಸುಂದರವಾದ ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀರಾ ನೀವು. ನೋಡಿ ಅಲ್ಲಿ ಪಕ್ಷಿಗಳು ಕುಂತಿದ್ದಾವೆ,
ನೋಡಿ ಇದೊಂದು ವ್ಯೂ ಪಾಯಿಂಟ್ ತರ ಇದೆ ಚೆನ್ನಾಗಿದೆ ಫೋಟೋಗ್ರಫಿ ಮಾಡಬಹುದು ಬಂದು ಚೆನ್ನಾಗಿದೆ ನೋಡಿ ಸುತ್ತ ಹರಿತಿರ ನೀರು ಯಾವ ತರ ಹರಿತಾ ಇದೆ ಕರೆ ಇಲ್ಲಿಂದ ಇನ್ನೊಂದು ಸುಂದರವಾದ ವ್ಯೂ ನೀವು ನೋಡಬಹುದು ನೋಡಿ ಯಾವ ತರ ಇದೆ ವ್ಯೂ ಇಲ್ಲಿ ನಮ್ಮ ಸುಂದರವಾದ ವ್ಯೂನ ನೋಡ್ತಾ ಇದ್ದೀರಾ ಮುಖ್ಯ ವೀಕ್ಷಕರೇ ಇಲ್ಲಿಗೆ ಇವತ್ತಿನ ನಮ್ಮ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ ಈಗ ನಾವು ಮತ್ತೊಂದು ಹೊಸ ಹೊಸ ಜಾಗದಲ್ಲಿ ಹೊಸ ಹೊಸ ಪ್ಲೇಸ್ನಲ್ಲಿ ಅಷ್ಟತಂಕ ಟೇಕ್ ಕೇರ್ ಬೈ ಬೈ ಜೈ ಹಿಂದ್ ಜೈ ಕರ್ನಾಟಕ ಈ ಕೆರೆ ಒಳಗಡೆ ಕೂಡ ಆಟ ಆಡೋಕ್ಕೆ ಮಕ್ಕಳಿಗೆ ವ್ಯವಸ್ಥೆ ಇದೆ ಕೆರೆ ಹತ್ರ ಪಕ್ಕದಲ್ಲಿ ಮಕ್ಕಳಿಗೆ ಆಟ ಆಡೋದು ವ್ಯವಸ್ಥೆ ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳಿಗೆ ಒಳ್ಳೆ ಆಟ ಆಡೋಕ್ಕೆ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ ಬಂದರೆ ಫ್ಯಾಮಿಲಿ ಸಮೇತ ಒಳ್ಳೆ ಎಂಜಾಯ್ ಮಾಡ್ಬೋದು ನೋಡಿ ಈ ಕಡೆ ಕೆರೆ ಇದೆ ಕೆರೆ ಕೆರೆ ಕೆರೆ